ಸುಮಾರು 30 ವರ್ಷಗಳಿಂದ ತಿಮ್ಮಪ್ಪಯ್ಯನ ಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ಮುಖ್ಯೋಪಾಧ್ಯಾಯಿನಿ ಕೆ ತಿಮ್ಮಪ್ಪನವರಿಗೆ ಒಳ್ಳೆ ಆರೋಗ್ಯ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಂತ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಿ ತಿಪ್ಪೇಸ್ವಾಮಿಯವರು ಹೇಳಿದರು. ನಾಯಕನಟ್ಟಿ ಸಮೀಪದ ತಿಮ್ಮಪ್ಪಯ್ಯನ ಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಗಾವಣೆಗೊಂಡ ಮುಖ್ಯೋಪಾಧ್ಯಾಯಿನಿ ಕೆ ತಿಮ್ಮಪ್ಪನವರಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ವರ್ಗಾವಣೆ ಹೊಂದಿರುವುದು ಮನಸ್ಸಿಗೆ ತುಂಬ ನೋವಿನ ಸಂಗತಿ. ಇಂತಹ ಶಿಕ್ಷಕಿಯ ವರ್ಗಾವಣೆ ಆಗ್ತಾ ಇರುವುದು ತುಂಬಲಾರದ ನಷ್ಟ ಅಂತ ಹೇಳಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ನಿವೃತ್ತ ಉಪನ್ಯಾಸಕರಾದ ಶಾಲೆಯ ಹಳೆಯ ವಿದ್ಯಾರ್ಥಿ ನಂದೀಶ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೆಎಸ್ ಸುರೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಳ್ಳಕೆರೆ, ಜಿ ತಿಪ್ಪೇಸ್ವಾಮಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಜಿ ನಂದೀಶ್ ನಿವೃತ್ತ ಉಪನ್ಯಾಸಕರು, ಸಿದ್ದೇಶ್ ನಿವೃತ್ತ ಬಡ್ತಿ ಮುಖ್ಯೋಪಾಧ್ಯಾಯರು, ಪಿ ವಿನೋದಸ್ವಾಮಿ ಅಧ್ಯಕ್ಷರು ಹಾಲು ಒಕ್ಕೂಟ ತಿಮ್ಮಪ್ಪಡಿನಹಳ್ಳಿ, ಜಿ ಕರಿಯಣ್ಣ ಮುಖಂಡರು, ಸಿಬಿ ಉಮೇಶ್ ನಿವೃತ್ತ ಬಡ್ತಿ ಮುಖ್ಯ ಶಿಕ್ಷಕರು, ರಾಜಣ್ಣ ಪ್ರಕಾಶ್ ಬಸವ ಹುರಿಕೊಡ್ಲಿ ಬಡ್ತಿ ಮುಖ್ಯ ಶಿಕ್ಷಕರು, ಎನ್ ದೇವರಹಳ್ಳಿ ವಿಜಯ್ ಕುಮಾರ್, ಕೆ ಸಿದ್ದಪ್ಪ, ವೈ ಬಸವರಾಜ್ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರು, ಜಿ ಬಸವರಾಜ್ ನಿರ್ದೇಶಕರು, ಕೃಷಿ ಪತ್ತಿನ ಸಹಕಾರ ಸಂಘ ವೀರೇಶ್, ಗುರುಬಸಣ್ಣ, ಶಿವಣ್ಣ, ಎಸ್ಡಿಎಂಸಿ ಹಾಲಿ ಸದಸ್ಯರು, ಹಳೆಯ ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯತ್ ಸದಸ್ಯೆ ಶೈಲಜಾ, ರೇವಣ್ಣ, ಕ್ಲಸ್ಟರ್ನ ವಿವಿಧ ಶಾಲೆಯ ಶಿಕ್ಷಕ ಶಿಕ್ಷಕಿಯರು, ತಿಮ್ಮಪ್ಪಯ್ಯನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಹಾಗೂ ಇನ್ನು ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಾಲೆಯಲ್ಲಿ ಸೇವೆ ಸಲ್ಲಿಸಿರೋದು ನಮಗೆಲ್ಲರಿಗೂ ತಿಳಿದಂತ ವಿಚಾರ. ಆದ್ರೆ ಬಡ್ತಿ ಮುಗಿಸಿ ಶಿಕ್ಷಕರಾಗಬೇಕಾದ್ರೆ ಹೆಡ್ ಮಾಸ್ಟರ್ ರೇವಾನ ಸಂದರ್ಭದಲ್ಲಿ ಯಾರಿಗೆ ಇಲ್ಲಿ ಶಿಕ್ಷಕರನ್ನ ಮುಖ್ಯ ಶಿಕ್ಷಕರನ್ನ ನಾವು ಆಯೋಜಿಸಬೇಕು ಆಫೀಸ್ನಲ್ಲಿ ಸ್ವಲ್ಪ ತೊಂದರೆ ಇತ್ತು. ನಮ್ಮ ಶಾಸಕರು ಓದಿದ್ರು, ನಾನು ಕೂಡ ಹೋದೆ. ಆ ಸಂದರ್ಭದಲ್ಲಿ ನಮ್ಮ ಗ್ರಾಮದವರಾಗಿರ್ತಕ್ಕಂಥ ನಮ್ಮವ್ರಿಗೆ ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಅವ್ರ ಮುಂದೆ ನಾನು ಇಟ್ಟಾಗ, ಆಯ್ತು ಸರ್, ಅಲ್ಲಿ ಯಾರು ಹಿರಿಯ ಶಿಕ್ಷಕರಿಲ್ಲ, ಅವರೇ ಈಗ ಹಿರಿಯ ಶಿಕ್ಷಕರಿದ್ದಾರೆ, ಅವ್ರಿಗೆ ನಾವು ಮುಖ್ಯ ಶಿಕ್ಷಕರನ್ನಾಗಿ ಆಯ್ಕೆ ಮಾಡ್ತಿರ್ತಕ್ಕಂಥ ಮಾತನ್ನ ಅವತ್ತು ಪಿ ಯು ಆಫೀಸ್ನಲ್ಲಿ ಹೇಳಿ, ಅದಕ್ಕೆ ಪೂರ್ತಿ ನಮ್ಮ ಸಹಕಾರ ಕೂಡ ಸಪೋರ್ಟನ್ನು ಸಹ ನೀಡಿ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸ ದೊರೆಯುವಂತೆ ಮಾಡುವಲ್ಲಿ ತಿಮ್ಮಪ್ಪನಹಳ್ಳಿ ಗ್ರಾಮಸ್ಥರ ಪಾತ್ರ ಬಹಳ ದೊಡ್ಡಿದೆ. ಹಾಗೆ ನಮ್ಮ ಒಂದು ಬಹಳ ಆತ್ಮೀಯ ಸ್ನೇಹಿತರೆಲ್ಲ ಇದ್ದಾರೆ ಇಲ್ಲಿ, ಬಹಳ ದೊಡ್ಡ ಉನ್ನತ ಹುದ್ದೆಗಳಲ್ಲಿರ್ತಕ್ಕಂಥವ್ರು, ಆಮೇಲೆ ಎಲ್ಲ ಕ್ಷೇತ್ರಗಳಲ್ಲಿ ರಾಜಕೀಯ ಇರ್ಬೋದು, ಕೃಷಿ ಇರ್ಬೋದು, ವ್ಯಾಪಾರ ವಾಣಿಜ್ಯೋದ್ಯಮ ಇರ್ಬೋದು, ಸರ್ಕಾರಿ ಔದ್ಯಮಿಕ ಕ್ಷೇತ್ರ ಇರ್ಬೋದು, ಎಲ್ಲ ರಂಗಗಳಲ್ಲಿ ಕೆಲಸ ಮಾಡುವಂತಹ ಪ್ರಜ್ಞಾವಂತ ಜನ ಈ ಗ್ರಾಮದಲ್ಲಿದ್ದ. ಆ ಕಾರಣಕ್ಕಾಗಿ ಇಲ್ಲಿ ಕಾರ್ಯನಿರ್ವಹಿಸುವಾಗ ನಾವು ಎಲ್ಲ ರೀತಿಯ ಒಂದು ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ಬಹಳ ಜಾಗರೂಕತೆಯಿಂದ ನಿರ್ವಹಿಸಿ ಕಾರ್ಯಕಲಾಪಗಳನ್ನೆಲ್ಲ ಬಹುಶಃ ನಿನ್ನೆ ಅಥವಾ ಇವತ್ತಿಂದ ಚಾರ್ಜ್ ಕೊಟ್ಟಿದ್ದಾರೆ. ಮಂತ್ರ ನನಗೇನಪ್ಪ ಅಂತಂದ್ರೆ ಈ ಊರು ಬಹಳ ಒಳ್ಳೆಯ ಊರು. ಯಾಕಂತಂದ್ರೆ ನಾನು 1992 ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ನನಗೆ ಇಲ್ಲಿ ಟ್ರಾನ್ಸ್ಫರ್ ಆದ ನಾನು ಮತ್ತು ಚೌಧರಿ ಸರ್ ಇಬ್ಬರಿದ್ದೆ. ಆ ಚೌಧರಿ ಸರ್ ನಾನು ಮೀಸಲ್ ಬಂದ ನಂತರ ನನಗೇನೇನೋ ಹೇಳೋ ಅದು ಅದಕ್ಕೆ ನಾನೇನು ಮಾಡ್ತಿರಲಿಲ್ಲ. ನಮ್ಮ ಮಾಮರು ಸಹ ಬಿ ಎಸ್ ಪಸರದಪ್ಪರು ಸಹ ಇಲ್ಲಿ ಬಹಳ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಊರಿದು. ಹಾಗೆ ನಮ್ಮೆಲ್ಲ ಬಂಧು ಬಳಗನು ಸಹ ಈ ಏರಿಯಾದಿರೋದ್ರಿಂದ ನನಗೇನೋ ಒಂಥರ ಧೈರ್ಯ ಬಂದಂತ ಬಂದಂತರಲ್ಲಿ ನಮ್ಮ ಮಹಾವುಗ ನನಗೆ ನಾನು ಹೆಡ್ ಮಾಸ್ಟರ್ ಅಂತ ಸಂದರ್ಭದಲ್ಲಿ ನಮ್ಮ ಬಾಲರದಣ್ಣ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಅಂತ ಸ್ವಾಮಿ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಆಗಿದ್ದರು. ಇದೆಲ್ಲ ಭಾಳ ಒಳ್ಳೆ ಟೀಮ್ ಇದೆ. ನಂತರ ಬಹುಶಃ ನನ್ನ ಒಂದು ಇದರಲ್ಲಿ ನಾನು ಇಲ್ಲಿ 3 ವರ್ಷಗಳ ಕಾಲ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಗಜ್ಜಗನಹಳ್ಳಿ, ದೇವರಹಳ್ಳಿ, ಕೆರಾವಳ್ಳಿ, ಅದು ಗೋವೈನಕ್ಕಿ, ಈ ಎಲ್ಲ ಶಾಲೆಗಳ ಕೇಂದ್ರದಿಂದ ತಿಮ್ಮಪ್ಪನಹಳ್ಳಿ ಶಾಲೆ ಆಗಿದೆ.